ಶುಭೋದಯ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಂದಿನ ತರಗತಿಯಲ್ಲಿ ಮೂರನೇ ತರಗತಿಯ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರನ್ನು ಕಲ್ತ್ಕೊಂಡಿದ್ದೀವಿ. ಈಗ ನಾವು ಥರ್ಡ್ ಚಾಪ್ಟರ್ಗೆ ಹೋಗ್ತಿದ್ದೀವಿ. ಆ ಎರಡೂ ಚಾಪ್ಟರ್ನ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾವೀಗ ಥರ್ಡ್ ಚಾಪ್ಟರ್ಗೆ ಹೋಗೋಣ. ಥರ್ಡ್ ಚಾಪ್ಟರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಎರಡು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು. ಏನಪ್ಪ ಅಂದರೆ, ನಾವು ಒಂದು ವರ್ಷ ಬಂತು ಅಂದರೆ ಒಂದು ವರ್ಷದಲ್ಲಿ ಹಲವಾರು ಹಬ್ಬ ಆಚರಣೆಗಳನ್ನು ಮಾಡ್ತೀವಿ ಅಲ್ವಾ? ಸೊ ಹಬ್ಬ ಅಂದರೆ ಫೆಸ್ಟಿವಲ್. ಅಂತಹ ಫೆಸ್ಟಿವಲ್ಸ್, ಯಾವೆಲ್ಲ ಫೆಸ್ಟಿವಲ್ಸ್ನ ಆಚರಣೆ ಮಾಡ್ತೀವಿ? ನಾವು ಎರಡು ರೀತಿಯಾದಂತಹ ಫೆಸ್ಟಿವಲ್ಸ್ನ ನೋಡ್ಬೋದು. ಒಂದು ನಾಡಹಬ್ಬ, ಇನ್ನೊಂದು ರಾಷ್ಟ್ರೀಯ ಹಬ್ಬ ಅಂತ ಹೇಳಿಬಿಟ್ಟು. ನಾಡಹಬ್ಬ ಅಂದರೆ ನಾಡಿಗೆ ಸಂಬಂಧಪಟ್ಟು ಸೆಲೆಬ್ರೇಷನ್ ಮಾಡುವಂತಹ ಹಬ್ಬ. ರಾಷ್ಟ್ರೀಯ ಹಬ್ಬ ಅಂದರೆ ಇಡೀ ರಾಷ್ಟ್ರ, ಅಂದರೆ ಒಂದು ಕಂಟ್ರಿ ಸೆಲೆಬ್ರೇಷನ್ ಮಾಡುವಂತಹ ಒಂದು ಹಬ್ಬಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳಂತ ಹೇಳಿಬಿಟ್ಟು ಕರಿತೀವಿ. ಅಂತಹ ರಾಷ್ಟ್ರೀಯ ಹಬ್ಬಗಳು ಯಾವುದೋ ಗೊತ್ತಾ ಮಕ್ಕಳೇ ನಿಮಗೆ? ಹಾಂ, ಗಾಂಧಿ ಜಯಂತಿ, ಅಕ್ಟೋಬರ್ ಮತ್ತು ಇದು ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಇವೆಲ್ಲ ಸಹ ಒಂದು ರಾಷ್ಟ್ರೀಯ ಹಬ್ಬಗಳು. ಸೊ ಅಂತಹ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಬ್ಬದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಏನು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ? ಸ್ವಾತಂತ್ರ್ಯ ಅಂದರೆ ಏನು ಅಂದರೆ, ಸ್ವತಂತ್ರ ಅಂದರೆ ಫ್ರೀಡಮ್, ಅಂದರೆ ಫ್ರೀಯಾಗಿ ನಾವು ನಮ್ಮ ಸ್ವೇಚ್ಛೆಗೆ, ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಾವು ಬದುಕುವುದು ಸ್ವತಂತ್ರ ಅಂತ ಹೇಳಿಬಿಟ್ಟು ಕರಿತೀವಿ. ಆ ಒಂದು ದಿನವನ್ನು ಸೆಲೆಬ್ರೇಷನ್ ಮಾಡೋದೇ ಸ್ವತಂತ್ರ ದಿನಾಚರಣೆ. ಸ್ವತಂತ್ರ ದಿನಾಚರಣೆ ಅಂದರೆ ಇಂಗ್ಲೀಷಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಈ ಪಾಠದಲ್ಲಿ ಬರುವ ಕೆಲವು ಪದಗಳ ಅರ್ಥವನ್ನು ಹೇಳ್ತೀನಿ. ಕಠಿಣ ಪದಗಳ ಅರ್ಥವನ್ನು ನೋಡಿ: ರಾಷ್ಟ್ರ, ದೇಶ, ಸರದಿ, ಅನುಕ್ರಮ, ಪೈಪೋಟಿ, ಸ್ಪರ್ಧೆ, ಪೈಪೋಟಿ, ತಳಿರು, ಚಿಗುರು. ಓಕೆ, ಸೊ ಪಾಠದಲ್ಲಿ ನಾವು ಇವಾಗ ಯಾವುದೇ ಒಂದು ಹಬ್ಬ ಮಾಡಬೇಕು ಅಂದರೆ ಒಬ್ಬರೇ ಎಲ್ಲ ಕೆಲಸವನ್ನು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಮಕ್ಕಳೇ? ನಮಗೆ ಮನೆಯಲ್ಲಿರೋರೆಲ್ಲ ಸಹ ಆ ಕೆಲಸ, ಒಂದೊಂದು ಕೆಲಸ ಒಬ್ಬೊಬ್ಬರು ಅಂತ ಹಂಚ್ಕೊಂಡು ಮಾಡಿದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಸಂತೋಷನೂ ಆಗುತ್ತೆ, ಈಸಿನೂ ಆಗುತ್ತೆ, ಎಲ್ಲರ ಕೆಲಸ ಬೇಗ ಮುಗಿಯುತ್ತೆ, ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಲ್ವಾ ಮಕ್ಕಳೇ? ಅಮ್ಮ ಒಬ್ಬರೇ ಎಲ್ಲ ಕೆಲಸ ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವಾ? ಸೊ ಅದಕ್ಕೆ ನಾನೊಂದು ಕೆಲಸ, ತಮ್ಮ ಒಂದು ಕೆಲಸ, ಅಣ್ಣ ಒಂದು ಕೆಲಸ, ಅಪ್ಪ ಒಂದು ಕೆಲಸ, ಅಮ್ಮ ಒಂದು ಕೆಲಸ ಮಾಡಿದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ, ಹಬ್ಬನೂ ಹ್ಯಾಪಿಯಾಗಿ ಕಂಪ್ಲೀಟ್ ಮಾಡಬಹುದು ಅಲ್ವಾ? ಸೊ ಹಾಗೆ ಇರಲಿ, ಒಂದು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಬೇಕಾದಂತಹ ಒಂದು ಪ್ರಿಪ್ರೇಷನ್ಸ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹೇಗೆ ಆ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡೋಣ. ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಹಾಜರಿಸಿ ಬಂದರು. ಬಿಡುವಿನ ಸಮಯ ಅಂದರೆ ಸ್ಕೂಲಲ್ಲಿ ಕ್ಲಾಸಸ್, ಯಾವುದೇ ಕ್ಲಾಸಸ್ ನಡೀತಾ ಇರಲ್ಲ, ಬ್ರೇಕ್ ಟೈಮ್. ಅಂತಹ ಒಂದು ಸಮಯದಲ್ಲಿ ಮುಖ್ಯ ಗುರುಗಳು, ಮುಖ್ಯ ಗುರುಗಳು ಅಂದರೆ ಹೆಡ್ ಮಾಸ್ಟರ್, ಮುಖ್ಯ ಗುರುಗಳು ಅಂತ ನಾವು ಯಾರನ್ನ ಕರಿತೀವಿ? ಹೆಡ್ ಮಾಸ್ಟರನ್ನು ಕರಿತೀವಿ. ಆ ಹೆಡ್ ಮಾಸ್ಟರು ಮಂತ್ರಿ ಮಂಡಲದ ಒಂದು ಸಭೆಯನ್ನು, ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆಯನ್ನು, ಯಾರ ಸಭೆಯನ್ನು? ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆಯನ್ನು ಕರೀತಾರೆ, ಅಸೆಂಬ್ಲಿಗೆ ಕರೀತಾರೆ. ಅವರ ಜೊತೆ ಚರ್ಚೆ ಮಾಡೋದಕ್ಕೆ, ಅಬೌಟ್ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆ ಒಂದು ಸಭೆಯನ್ನು ಕರೀತಾರೆ. ಅಲ್ಲಿ ಅದರ ಬಗ್ಗೆ ಮಾತನಾಡ್ತಾರೆ. ಏನೆಲ್ಲ ಮಾತನಾಡ್ತಾರೆ ಅಂತ ನೋಡಿ ಇಲ್ಲಿ. ಮುಖ್ಯ ಗುರುಗಳು: ಮಕ್ಕಳೇ, ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲಯ್ಯ ರಾಜು? ಆಗ ಮುಖ್ಯ ಗುರುಗಳು ಕೇಳ್ತಾರೆ. ಇಲ್ಲಿ ನೋಡಿ, ಮುಖ್ಯ ಗುರುಗಳು ಇದ್ದಾರೆ ಮತ್ತು ಮಕ್ಕಳೆಲ್ಲ ಇಲ್ಲಿ ಅಸೆಂಬಲ್ ಆಗಿದ್ದಾರೆ, ಅಂದರೆ ವಿದ್ಯಾರ್ಥಿ ಮಂತ್ರಿ ಮಂಡಲ ಎಲ್ಲ ಇಲ್ಲಿ ಅಸೆಂಬಲ್ ಆಗಿದೆ. ಗುರುಗಳು ರಾಜು ಅನ್ನೋ ಒಬ್ಬ ಹುಡುಗನನ್ನು ಕೇಳ್ತಾರೆ. ಇದು ಯಾವ ತಿಂಗಳು? ಆಗಸ್ಟ್ ತಿಂಗಳಲ್ವಾ? ಈ ತಿಂಗಳಲ್ಲಿ ಸೆಲೆಬ್ರೇಷನ್ ಮಾಡುವಂತಹ ಒಂದು ಫೆಸ್ಟಿವಲ್ ಯಾವುದು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಗುರುಗಳು, ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು, ತಿಳಿಯಿತೇ? ಸರಿ ರಾಜು, ನೀನು ಹೇಳು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಹೀಗೆ ಎಲ್ಲ ಸಹ ಒಂದೇ ಸಲ ಒಟ್ಟಾಗಿ ಮಾತನಾಡಬಾರ್ದು, ಕೇಳೋರಿಗೆ ಇರಿಟೇಷನ್ ಆಗುತ್ತೆ, ಯಾರನ್ನು ಕೇಳಿದ್ರೆ ಅವ್ರು ಮಾತ್ರ ಆನ್ಸರ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಗುರುಗಳು. ಸರಿ ಸರ್ ಅಂತ ಹೇಳಿಬಿಟ್ಟು ಮಕ್ಕಳು ಒಪ್ಕೊತಾರೆ. ಆಗ ಗುರುಗಳು ಮತ್ತೆ ರಾಜುವನ್ನು ಕೇಳ್ತಾರೆ. ಸರಿ ರಾಜು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ನಿಮಗೆ ಗೊತ್ತಾ? ಹೇಳು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ರಾಜು ಹೇಳ್ತಾನೆ, ಮುಖ್ಯಮಂತ್ರಿ, ನಮ್ಮ ದೇಶದ ಸಭೆ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ ಅಂದರೆ ನಮ್ಮ ದೇಶ ಯಾವುದು? ಭಾರತ ದೇಶ, ಇಂಡಿಯಾ. ನಮ್ಮ ದೇಶ ಯಾವುದು? ಇಂಡಿಯಾ. ನಮ್ಮ ದೇಶ ಸ್ವತಂತ್ರವಾದ ನೆನಪಿಗಾಗಿ, ಅಂದರೆ ನಮ್ಮ ದೇಶಕ್ಕೆ ಯಾವಾಗ ಇಂಡಿಪೆಂಡೆನ್ಸ್ ಡೇ ಬಂತು ಅದರ ಒಂದು ಸ್ವೀಟ್ ಮೆಮೊರಿಗಾಗಿ ನಾವು ಸೆಲೆಬ್ರೇಷನ್ ಮಾಡುವಂತಹ ಒಂದು
ಫೆಸ್ಟಿವಲ್ಲೆ ಈ ಸ್ವತಂತ್ರ ದಿನಾಚರಣೆ ಅಂತ ಹೇಳಿಬಿಟ್ಟು ರಾಜು ಹೇಳ್ತಾನೆ ಮೇರಿ. ಸ್ವಾತಂತ್ರ್ಯವಾದ ದಿನಾನ ಹಾಗಂದ್ರೆ ಏನು ಸರ್, ಸ್ವತಂತ್ರವಾದ ದಿನಾನ ಹಾಗಂದ್ರೆ ಏನು ಸರ್ ಅಂತ ಹೇಳಿಬಿಟ್ಟು ಮೇರಿ ಕೇಳ್ತಾಳೆ. ಆಗ ಮುಖ್ಯ ಗುರುಗಳು, ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು, ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರವಾಯಿತು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಸೊ ನಮ್ಮ ದೇಶ, ನಮ್ಮ ಭಾರತ ದೇಶವನ್ನು ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಬ್ರಿಟಿಷರು ಆಡಳಿತ ನಡೆಸ್ತಾ ಇರ್ತಾರೆ. ಅಂದರೆ ಅವ್ರು ಹೇಳ್ದಂಗೆಲ್ಲ ನಾವು ಕೇಳಬೇಕು, ನಮಗೆ ಬೇಕಾದಂತಹ ಫ್ರೀಡಮ್ ಇರಲಿಲ್ಲ. ಸೊ ಅದನ್ನು ನಾವು ಅವರಿಂದ ನಾವು ಅವರ ಆಡಳಿತವನ್ನು ಕಡೆಗಾಣಿಸಿ ನಾವು ನಮ್ಮ ಇಷ್ಟ ಪ್ರಕಾರ ಬದುಕಬೇಕು ಅಂತ ಹೇಳಿಬಿಟ್ಟು ಗಾಂಧೀಜಿಯವರು ಹಲವಾರು ಜನರನ್ನು ಕೂಡಿಸ್ಕೊಂಡು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡಿಸ್ಕೊಂಡು ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡಿ ನಮ್ಮ ದೇಶಕ್ಕೆ 1947 ಆಗಸ್ಟ್ 15 ಸ್ವತಂತ್ರ್ಯ ತಂದುಕೊಡ್ತಾರೆ. ಸೊ ಅದರ ಒಂದು ಸವಿ ನೆನಪಿಗಾಗಿ ನಾವು ನಮ್ಮ ದೇಶದಲ್ಲಿ ಆಚರಿಸುವ ಒಂದು ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಮಕ್ಕಳೇ, ನಿಮಗೆ ಗಾಂಧೀಜಿ ಯಾರು ಅಂತ ಗೊತ್ತಿರುತ್ತಲ್ಲ, ಅವರನ್ನು ನಮ್ಮ ರಾಷ್ಟ್ರಪಿತ ಅಂತ ಹೇಳಿಬಿಟ್ಟು ಕರಿತೀವಿ. ನೋಡಿ, ಇಲ್ಲಿದ್ದಾರಲ್ಲ ಗಾಂಧೀಜಿ, ಇವರೇ ಗಾಂಧೀಜಿ, ಇವರನ್ನು ನಾವು ನಮ್ಮ ರಾಷ್ಟ್ರಪಿತ ಅಂತ ಹೇಳಿಬಿಟ್ಟು ಕರಿತೀವಿ. ನೋಡ್ತಾ ಇದ್ದೀರಲ್ಲ, ಇವರನ್ನು ಮಹಾತ್ಮ ಗಾಂಧೀಜಿ ಅಂತ ಹೇಳಿಬಿಟ್ಟು ಕರಿತೀವಿ. ಇವರ ನೇತೃತ್ವದಲ್ಲಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ಬಂತು. ನಂತರ ಶರೀಫ್, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಮುಖ್ಯ ಗುರುಗಳು, ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಶರೀಫ್ ಹೇಳ್ತಾನೆ, ನಮ್ಮ ಶಾಲೆಯಲ್ಲೂ ಆಚರಿಸ್ತೇವಲ್ಲ ಸರ್, ಅದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಅದಕ್ಕೆ ಹೆಡ್ ಮಾಸ್ಟರ್, ಹೌದು ಮಗು, ನಮ್ಮ ಶಾಲೆಯಲ್ಲೂ ಆಚರಿಸ್ತೇವೆ, ಅದಕ್ಕೆ ಈಗಲಿಂದಲೇ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಶಾಹೀನ್, ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್, ಏನೆಲ್ಲ ಸಿದ್ಧತೆ ಮಾಡಬೇಕು ಹೇಳಿ ಸರ್, ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಮುಖ್ಯ ಗುರುಗಳು, ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು, ಮತ್ತು ಮೈದಾನವನ್ನು ಸ್ವಚ್ಛಗೊಳಿಸಬೇಕು, ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಬೇಕು. ಆಟೋಟ ಸ್ಪರ್ಧೆ ಅಂದರೆ ಕ್ರೀಡೆ, ಅಂದರೆ ಸ್ಪೋರ್ಟ್ಸ್ ಈವೆಂಟನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ವಿನ್ ಆದಂತಹವರ ಹೆಸರನ್ನು ತಯಾರಿಸಬೇಕು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋರ ಹೆಸರನ್ನು ನೇಮ್ ಲಿಸ್ಟನ್ನು ತಯಾರು ಮಾಡಬೇಕು. ನಂತರ ಸ್ಕೂಲ್ ಫೀಲ್ಡ್ ಎಲ್ಲ ಸಹ ಕ್ಲೀನ್ ಮಾಡಬೇಕು. ನಂತರ ತಳಿರು ತೋರಣ, ತಳಿರು ಅಂದರೆ ಚಿಗುರು, ಅಂದರೆ ಚಿಗುರಿಂದ ಈಗ ಮಾವಿನ ತೋರಣ, ಬಾಳೆ ಕಂಬ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಂದು ಮಾವಿನ ಎಲೆಯಿಂದ ಸಿಂಗರಿಸಬೇಕು. ಬಾಳೆ ಕಂಬ ಎಲ್ಲ ಕಟ್ಟಿ ಅದರಲ್ಲಿ ನಾವು ಅಲಂಕಾರ ಮಾಡಬೇಕು, ಡೆಕೋರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮುಖ್ಯ ಗುರುಗಳು ಹೇಳ್ತಾರೆ. ಐಶ್ವರ್ಯ, ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಮುಖ್ಯ ಗುರುಗಳು, ಸಂತೋಷ, ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ ಅಂತ ಕೇಳ್ತಾರೆ. ಆವಾಗ ವಿವೇಕ್ ಹೇಳ್ತಾನೆ, ಸರ್, ಕ್ರೀಡಾ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ. ಸರ್, ನಾವೆಲ್ಲ ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇದರಲ್ಲಿ ಯಾರ್ಯಾರಿದ್ದರೋ ಅವರೆಲ್ಲ ಸೇರಿ ನಾವು ಕ್ರೀಡೆಗಳನ್ನು ಏರ್ಪಡಿಸಿ ಸ್ಪರ್ಧೆಯನ್ನು ನಡೆಸ್ತೀವಿ, ಅದರಲ್ಲಿ ವಿಜೇತರಾದ ಅವರ ಹೆಸರನ್ನು ಪಟ್ಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡ್ತಾ ಇರ್ತಾರೆ. ಅದಕ್ಕೆ ಮುಖ್ಯ ಗುರುಗಳು, ಶಾಹೀನ್, ಐಶ್ವರ್ಯ, ಒಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರದು, ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು. ಮುಖ್ಯ ಗುರುಗಳು ಹೇಳ್ತಾರೆ, ಶಾಹೀನ್ ಮತ್ತು ಐಶ್ವರ್ಯ, ನೀವು ನಿಮ್ಮ ನಿಮ್ಮಲ್ಲೇ ಮಾತಾಡ್ಕೊತಾ ಇದ್ದೀರಾ, ಅಂದರೆ ಮಮ್ರಿಂಗ್ ಮಾಡ್ತಾ ಇದ್ದೀರಾ, ಆ ಥರ ಎಲ್ಲ ಮಾತನಾಡಬಾರ್ದು. ಬೇರೆಯವರು ಏನು ಮಾತಾಡ್ತಾ ಇರ್ತಾರೆ, ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಕೇಳಿಸ್ಕೋಬೇಕು ಗಮನ ಇಟ್ಟು. ಈ ಥರ ಎಲ್ಲ ಇನ್ ಬಿಟ್ವೀನಲ್ಲಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಐಶ್ವರ್ಯ, ಕ್ಷಮಿಸಿ ಸರ್, ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ. ಅದಕ್ಕೆ ಐಶ್ವರ್ಯ ಹೇಳ್ತಾಳೆ, ಸಾರಿ ಸರ್, ಐ ಆಮ್ ಎಕ್ಸ್ಕ್ಯೂಸಿವ್ ಸಾರಿ, ಇನ್ಮೇಲೆ ಗಮನವಿಟ್ಟು ನಾವು ಕೇಳ್ತೀವಿ, ಇನ್ಮೇಲೆ ಈ ರೀತಿ ಮಾಡಲ್ಲ, ಸಾರಿ ಸರ್ ಅಂತ ಹೇಳಿಬಿಟ್ಟು ಕೇಳ್ತಾಳೆ. ಮುಖ್ಯ ಗುರುಗಳು, ಹಾಂ, ಜಾಣ ಮಕ್ಕಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದಿಷ್ಟು ಈ ಒಂದು ತರಗತಿಯಲ್ಲಿ ಸಾಕು, ನಿಮ್ಮ ಮುಂದಿನ ತರಗತಿಯಲ್ಲಿ ಉಳಿದ ಪಾಠವನ್ನು ಮಾಡ್ತೀನಿ. ಧನ್ಯವಾದ ಮಕ್ಕಳೇ.